ಸಿಕ್ಕಾಪಟ್ಟೆ ಕಾಮಿಡಿ ಕಿಕ್ಕೊಟ್ಟು ಕಚುಗುಳಿ ಇಟ್ಟು ನಗಿಸುವಂತ ರಂಗಾಯಣ ರಘು ಅವರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಡೀ ಸಿನಿಮಾ ನಿಮ್ಮನ್ನ ನಕ್ಕ ನಗಿಸ್ತಾರೆ. ತಾರಾ ಅವರು ಮತ್ತೆ ಅವರ ಕಾಂಬಿನೇಷನು, ಹಾಗೆ ನಾಗಭೂಷಣ್ ಅವರು ಹಾಗೆ ರಂಗಾಯಣ ರಘು ಅವರ ಕಾಂಬಿನೇಷನು ಮಸ್ತ್ ಮಸ್ತ್ ನಗಿಸ್ತಾನೆ ಇರತ್ತೆ ಇಡೀ ಸಿನಿಮಾ ಅಂತ ಹೇಳ್ತಿದ್ದಾರೆ. ಎಸ್ ಬನ್ನಿ, ಹಾಗಾದ್ರೆ ಏನೆಲ್ಲ ನಗಿಸೋ ವಿಷಯಗಳಿದೆ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಟ್ರೈಲರಲ್ಲೇ ಸಿಕ್ಕಾಬಟ್ಟೆ ಕಿಕ್ ಕೊಟ್ಬಿಟ್ಟಿದ್ದೀರಾ ಈಗಾಗ್ಲೇನೆ. ಸೊ ಮಜವಾಗಿದೆ ಟಗರು ಪಲ್ಯ ಅಂತ ನಮಗೂ ಅನ್ನಿಸ್ತಾ ಇದೆ. ಇನ್ನೇನು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಟಗರು ಪಲ್ಯ. ನಿಮಗೆ ಖುಷಿ ಕೊಟ್ಟ ವಿಚಾರಗಳೇನು? ಈಗ ಒಂದು ಆಧುನಿಕ ಜಗತ್ತಲ್ಲಿ ಹಳ್ಳಿಯವರು ಅಂದರೆ ನಗಂಗಾಗಿದೆ ಪಾಪ. ಅವರು ಈಗ ಅಲ್ಲಿರ್ಬೇಕೋ ಇಲ್ಲ ಹಳ್ಳಿ ಬಿಟ್ಟು ನಾವು ಸಿಟಿಗೆ ಹೋಗ್ಬೇಕೋ, ಏನು ಇಲ್ಲ ಪಾಪ, ಅಲ್ಲಿ ಏನು ಇಲ್ಲ. ಅವರು ತುಂಬ ಗಟ್ಟಿ ಹೃದಯ ಅವ್ರದ್ದು, ಯಾರ್ದು ಗಟ್ಟಿ ಹುಟ್ಟಿಗರು ಅವ್ರ ಹಳ್ಳಿ ಪಾಪ. ರಸ್ತೆಗಳಿರಲ್ಲ, ಕುಡಿಯೋಕ್ಕೆ ನೀರಿರಲ್ಲ, ಆಸ್ಪತ್ರೆ ಇರಲ್ಲ, ರೋಡ್ ಇರಲ್ಲ, ಎಜುಕೇಷನ್ ಇಲ್ಲ, ಏನೂ ಇಲ್ಲ. ಅವ್ರ ಮನುಷ್ಯತ್ವ ಒಂದು ಬಿಟ್ಟು ಅವ್ರ ಹತ್ರ ಇನ್ನೇನು ಮಿಕ್ಕಿದೆಲ್ಲನೂ ಎಲ್ಲ ಬೆಂಗಳೂರಿಗೆ, ಮೆಟ್ರೋನು ಬೆಂಗಳೂರಿಗೆ, ವಿಮಾನನೂ ಬೆಂಗಳೂರಿಗೆ, ರಸ್ತೆನೂ ಬೆಂಗಳೂರಿಗೆ, ನೈಸ್ ರೋಡು ಬೆಂಗಳೂರಿಗೆ, ಎಲ್ಲ ಬೆಂಗಳೂರಿಗೆ. ಅಂದರೆ ಸಿಟಿಗಳಿಗಾಗುತ್ತೆ, ಹಳ್ಳಿಗಳಿಗೆ ಏನೂ ಇರಲ್ಲ. ಆ ದ್ವಂದ್ವನೇ ಈ ಸಿನಿಮಾದ ಮುಖ್ಯ. ನಾವು ಸುಮ್ಮನೆ ಇಲ್ಲಿ ನಗ್ಸಕ್ಕಂಥ ದೇವರೇ ಹೋಗಿಲ್ಲ. ಈ ಸುಮ್ಮನೆ ಅಂತೂ ಈ ಟ್ರ್ಯಾಕ್ ಕಾಮಿಡಿ ಥರ ಸಿನಿಮಾ ಅಂತೂ ಇದು ದೇವರನೇ ಅಲ್ಲ. ಅಂದರೆ ನಾನು ತುಂಬ ದಿವ್ಸನ ಕಾಯ್ತಾ ಇದ್ದೆ ಈ ಥರದ್ದೊಂದು. ಏನು ಇಷ್ಟು ಸಮಸ್ಯೆ ಇದೆಯಲ್ಲ ಈ ಹಳ್ಳಿಗಳಿಗೆ, ಇಷ್ಟು ಸಮಸ್ಯೆ. ನಾನು ಹಳ್ಳಿಲು ನಾನು ಪ್ರತಿ ವರ್ಷ ನನ್ನ ಹಳ್ಳಿ ನಾನು ಇವತ್ತು ಬಿಟ್ಟಿಲ್ಲ. ನಾನು ರಂಗಾಯಣ ರಘು ಸರ್ ಹೇಳ್ತಿದ್ರಂತೆ ನಿಮ್ಮ ತಂದೆಯವ್ರಿಗೆ ಹೆಂಗೆ ನನ್ನ ಮಗಳು ಅಂತ ಕೇಳಿದ್ರೆ ಫುಲ್ ಎಕ್ಸ್ಪ್ರೆಸ್ ನಿಮ್ಮ ಮಗಳು. ಚಿಕ್ಕ ವಯಸ್ಸಲ್ವಾ, ಚೆನ್ನಾಗಿ ಓದಿರೋರು, ಮೆಮೊರಿ ತುಂಬ ಚೆನ್ನಾಗಿದೆ, ಹುರ್ರ ಅಂತ ಹೋಗ್ಬಿಡ್ತಾರೆ ಪೇಜ್ ಗಟ್ಲೆ, ಎಲ್ಲ ಡೈಲಾಗ್ಸ್ ಅನ್ನು ಪಟ ಪಟ ಅಂತ ಹೇಳ್ತಿದ್ರಂತೆ. ರೆಡಿ ಆಗ್ಬಿಟ್ಟಿದ್ರು ಎಲ್ಲ ಇಂಜಿನಿಯರ್ ಗಳೇ ಜಾಸ್ತಿ ನಮ್ಮ ಟೀಮಲ್ಲಿ, ನಾವೇ ಫೇಲ್ ಆದವರು ಒಂದಷ್ಟು ಜನ ಇದ್ವಿ ಅಷ್ಟೇ. ತುಂಬಾನೇ ಚೆನ್ನಾಗಿತ್ತು ರಘು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಇನ್ನೂ ದೊಡ್ಡ ಖುಷಿ. ಆ್ಯಕ್ಚುಲಿ ತುಂಬಾ ಭಯ ಇತ್ತು, ಇವರು ಎಷ್ಟು ಸೀನಿಯರ್ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಇವ್ರ ಮುಂದೆ ನಿಂತ್ಕೊಂಡು ನಾವು ಡೈಲಾಗ್ ಇಡಬೇಕಾ ಅನ್ನೋ ಭಯ ಇತ್ತು. ಬಟ್ ಸರ್ ಫಸ್ಟ್ ಡೇನೆ ಹೋದಾಗ ಅವ್ರ ಮಗಳು ಅನ್ನೋ ರೀತಿನೇ ನನ್ನ ಮಾತಾಡಿಸಿ ಆ ಕಂಫರ್ಟ್, ಆ ಸ್ಪೇಸ್ ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಕೊಂಡ್ರು. ಫಸ್ಟ್ ಟೈಮ್ ಈ ಥರದ್ದೊಂದು ಸಿನಿಮಾ ಬರುತ್ತೆ, ಬಂದಾಗ ಕತೆ ಹೇಳಿದಾಗ ಮಾಡಿ ಅಂತ ಹೇಳಿ ಡಾಲಿಯವರು ಪ್ರೇಮ್ ಅವ್ರಿಗೆ ಕೇಳಿದಾಗ ನೀವು ಹೆಂಗೆ ಒಪ್ಕೊಂಡ್ರಿ ಈ ಸಿನಿಮಾನ? ಯಾವ ವಿಷಯ ನಿಮಗೆ ನಿಜವಾಗ್ಲೂ ಈ ಸಿನಿಮಾ ನಾನು ಒಪ್ಕೋಬೇಕು ಮಾಡಬೇಕು ಅಂತ ಅನಿಸಿದ್ದು? ಕತೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕನೆಕ್ಟ್ ಆಯಿತು. ಸೊ ಕತೆ ನಾನು ಆಮೇಲೆ ಕೇಳಿದ್ದು, ಬಟ್ ಅದೇ ಮೂವಿ ನಾನು ಏನೋ ಒಂದು ಮಾಡಬೇಕು ಅಂತ ಇತ್ತು. ಸೊ ಆ ಟೈಮಲ್ಲಿ ಆಫರ್ ಬಂದಾಗ ಆಮೇಲೆ ಕತೆ ಕೇಳಿ ತುಂಬಾ ಇಷ್ಟ ಆಗಿ. ಹೇಗಿದೆ ಪಾತ್ರ? ಸಿಕ್ಕಾಪಟ್ಟೆ ಲೈವ್ಲಿ ಕ್ಯಾರೆಕ್ಟರ. ಏನೋ ನಿಮ್ಮ ಅಮ್ಮ ಅಂದ್ರು ಅಂದರೆ ತಾರಾ ಅವ್ರ ಈ ಸಿನಿಮಾಲಿ ಹೇಳ್ತಿರ್ತಾಳೆ, ಅವಳು ಯಾವನ ಹಿಂದೆನೋ ಓಡೋಕೆ ರೆಡಿ ಆಗವಳೆ ಹೇಳು. ಸೊ ಅಲ್ಲ ಗೊತ್ತಾಯ್ತಲ್ಲ ಯಾವ ಥರ ಹೆಂಗೆ ಅಂತ. ಬಟ್ ತುಂಬಾ ಸ್ಟ್ರಾಂಗ್ ಜೋರ್ ಇರೋ ಹುಡುಗಿನ ಎಲ್ಲ ಥರ, ಒಂದು ಇನ್ನೋಸೆನ್ಸ್ ಇದೆ, ಎಲ್ಲನೂ ಇದೆ, ಎಲ್ಲ ಎಮೋಷನ್ಸ್. ಬಟ್ ಅಲ್ಲೂ ಒಂದು ಕುತೂಹಲ ಇದೆ. ಸೊ ಯಾವುದೋ ಹುಡುಗನ ಜೊತೆ ಓಡೋಗೋಕೆ ಹೋಗ್ಬೇಕಾಗಿದ್ದಂಥ ಸೂರ್ಯಕಾಂತಿ ಹೆಂಗೆ ನಾಗಭೂಷಣ್ ಅವ್ರಿಗೆ ಕನೆಕ್ಟ್ ಆಗ್ತಾಳೆ, ಏನು ಕತೆ ಅಂತ. ಆ್ಯಂಡ್ ನಾಗಭೂಷಣ್ ಅವರು ಸಿಕ್ಕಾಪಟ್ಟೆ ಬೈಗಳನ್ನು ಜೋರಾಗಿದೆಯಂತೆ ಒಂದ್ಸರಿ ಮಂಡ್ಯದ ಡೈಲಾಗ್ಸ್ ಏನಾರು ಒಂಚೂರು ಹೇಳ್ಬೋದಾ? ಅಪ್ಪ ಏನಂತ ನಗರ ಸಿಟಿಯವರೇ ಬರ್ತಾರ ಪಾಪ ಕುತ್ಕೊಳಕ್ಕೆ ಪಚ್ಚೇರು ಟೇಬಲ್ ತಂದೆ ಎಲ್ಲ ಹಾಕಪ್ಪ ಪಾಪ ಅವ್ರ ಹಣ್ಣುನೆಲ್ಲ ಕುತ್ಕೋದ ಇಲ್ಲ ಇಲ್ಲ ಪಾಪ ನೀ ಚೆನ್ನಾಗಿ ಹೇಳ್ದಕ್ಕಮ್ಮ ದುಬ್ಬನರು ಬರ್ತಾರಂತ ಮಳ್ಳಸಕ್ಕೆ ಸರಿ ಹೇಳ್ದಕ್ಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.